Praise the Lord. Cartera persa da amate esso tu mala. The grace of God has been joined on Facebook even in Belgaum. Naavu Belgaum kuda iyodu Facebook mukantaravagi naavu live mukantaravagi iyodu daakthare seridare. I believe it's the grace of God. Idu devada krupe adhu naavu namuthene. Hallelujah. Praise the Lord. Cartera persa da amate esso tu mala. Let's open our Bibles to 1 Thessalonians 5:16-18. ವಿಷಯದಲ್ಲಿ ನಾವು ಶಕ್ತಿಗೇರುವಲ್ಲ ಮೊದಲನೇ ತೆಸಲೋನಿಕ ಪತ್ರಿಕೆ 5:16-18 ವಚನಕ್ಕೆ ತಿಳಿಸೋಣ. ಶಕ್ತಿಗೇರು ನಮಗೆ ಈ ರೀತಿ ಹೇಳ್ತಾ ಇದೆ. ಪೌಲನು ಪರಿಶುದ್ಧಾತ್ಮನ ಪ್ರೇರೇಪಣೆ ಹೊಂದಿ ತೆಸಲೋನಿಕದಲ್ಲಿರುವಂತಹ ಅಲ್ಲಿ ಒಂದು ಸಾಧನೆ ಸಾಧನೆ ಈ ರೀತಿಯಲ್ಲಿ ಮಾತನಾಡ್ತಾರೆ. ಇಲ್ಲಿ ಈ ಎರಡರಲ್ಲಿ ಕೂಡ ಒಂದು ಸಂಬಂಧವಿದೆ, ಒಂದು ನಿಕಟವಾದ ಒಂದು ಅನ್ಯತೆ ನೋಡ್ತಾ ಇದ್ದಾರೆ. ಸಂತೋಷ ಪಡಬೇಕಾದರೆ ನೀವು ಎರಡೆಡೆಗೆ ಪ್ರಾರ್ಥನೆ ಮಾಡಬೇಕಾದರೆ, ನೀವು ಪ್ರಾರ್ಥನೆ ಮಾಡುವಾಗ ಎಡಬಿಡದೆ ಪ್ರಾರ್ಥನೆ ಮಾಡುವಾಗ ಒಂದು ಸಂತೋಷವನ್ನು ತರುವಂತದ್ದಾಗಿದೆ. ಯಾವಾಗಲೂ ಸಂತೋಷ ಪಡ್ರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾರೆ. ಎಲ್ಲದರಲ್ಲಿಯೂ ಋತುಜಿತರ ಸ್ತುತಿ ಮಾಡಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿಂತವಾಗಿದೆ. ಅವರು ಇಲ್ಲಿ ಮೂರು ವಿಚಾರಗಳನ್ನ ವಿಶ್ವಾಸಿಗಳಿಗೆ ಬರೆದಿದ್ದಾನೆ. ಯಾವಾಗಲೂ ಸಂತೋಷ ಪಡಬೇಕಾದ್ರೆ ನೀವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕಾಗಿದೆ. ನೀವು ಯಾವಾಗ ಎಡೆಬಿಡದೆ ಪ್ರಾರ್ಥನೆ ದೇವರಿಗೆ ಸ್ತೋತ್ರಗಳನ್ನು ಅರ್ಪಿಸುತ್ತಾ ಸ್ತುತಿಯನ್ನು ಮಾಡಬೇಕಾಗಿದೆ. ಇವತ್ತಿನ ದಿವಸ ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡುವ ವಿಚಾರವಾಗಿ ನಾವು ಧ್ಯಾನ ಮಾಡೋಣ. ಯಾಕೆ ನಾವು ಎಡೆಬಿಡದೆ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ? ನೀವು ದಾನಿಯೇಲನ ಜೀವಿತವನ್ನು ನೋಡುವಾಗ ಆತನ ಬಾಬೆಲ್ ಪಟ್ಟಣಕ್ಕೆ ಆತನ ಕರೆದೊಯ್ಯ ದಾಸರಾಗಿ ಕರೆದೊಯ್ಯಲ್ಪಟ್ಟಿಲ್ಲ. ಆತನ ಶತ್ರುಗಳ ಮಧ್ಯದಲ್ಲಿ ಜೀವಿಸುವವನಾಗಿದ್ದನು. ಬಾಬೆಲ್ ಪಟ್ಟಣದಲ್ಲಿಯೂ ಕೂಡ ಅಲ್ಲಿ ದಾನಿಯೇಲನು 3 ಸಾರಿ ಪ್ರಾರ್ಥನೆ ಮಾಡಿದನು. ಸತ್ಯವೇ ನಮಗೆ ಹೇಳ್ತಾ ಇದೆ. ನೀವು ದಾನಿಯೇಲನ ನೋಡುವಾಗ ಆತನ ಇಸ್ರೇಲ್ ದೇಶದ ರಾಜನಾಗಿದ್ದನು. ಎಂಥ ಒಂದು ಸಮಯವನ್ನ ಒಂದು ಬಿಸಿಯಾಗುವಂತ ವ್ಯಕ್ತಿಯಾಗಿದ್ದಲ್ಲ. ಆತನು ಪ್ರತಿದಿನವೂ ಕೂಡ 7 ಸಾರಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ದಿವಸ ನಾನು ಇಲ್ಲಿ ಆಲೋಚನೆ ಮಾಡ್ತಾ ಇದ್ದೇನೆ. ನಾವು ದಾನಿಯೇಲನ ವಿಚಾರವಾಗಿ ನಾನು ಇವತ್ತಿನ ದಿವಸ ಸಂದೇಶವನ್ನು ಹೇಳಬೇಕು ಎನಿಸುವಾಗ ನಾನು ಈ ರೀತಿ ಆಲೋಚನೆ ಮಾಡ್ತಾ ಇದ್ದೆ. ದಾನಿಯೇಲನು 7 ಸಾರಿ ಪ್ರಾರ್ಥನೆ ಮಾಡ್ತಿದ್ದೆ, ಆದ್ರೆ ಆ 7 ಸಾರಿ ಪ್ರಾರ್ಥನೆ ಯಾವಾಗ ಮಾಡ್ತಾ ಇದ್ದೆ? ಇದು ನನ್ನ ಒಂದು ಆಲೋಚನೆ ಆಗಿರಬಹುದು. ಆತನ ಮುಂಜಾನೆ ಎದ್ದಂತ ಸಂದರ್ಭದಲ್ಲಿ ಆತನ ಮೊದಲನೇ ಪ್ರಾರ್ಥನೆಯನ್ನು ಮಾಡ್ತಾನೆ. ಎರಡನೇ ಪ್ರಾರ್ಥನೆ ಹೀಗಿರಬಹುದು. ಆದ್ರೆ ಆತನ ತಿಂಡಿ ಮುಂದೆ ನಂತರ ಆತನ ಪ್ರಾರ್ಥನೆ ಮಾಡಿರಬಹುದು. ಮೂರನೇ ಪ್ರಾರ್ಥನೆ ಯಾವ ರೀತಿ ಯಾವ ಸಮಯದಲ್ಲಿ ಇರಬಹುದು? ಆ ಒಂದು ಊಟಕ್ಕಿಂತ ಮುಂಚೆ ಆತನ ಮಾಡಿರಬಹುದು. ನಾಲ್ಕನೇ ಪ್ರಾರ್ಥನೆ ಯಾವಾಗ ಇರಬಹುದು? ಆತನ ಒಂದು ಊಟವನ್ನು ಮುಗಿಸಿದ ನಂತರ ಇರಬಹುದು. ಮತ್ತೆ 3 ಪ್ರಾರ್ಥನೆಗಳು ಇನ್ನೂ ಉಳಿದಿದ್ದಾವೆ. ಸಂಜೆಯ ಸಮಯದಲ್ಲಿ ಆತನ ಪ್ರಾರ್ಥನೆ ಮಾಡ್ತಿರಬಹುದು. 5 ಪ್ರಾರ್ಥನೆಗಳು ಮುಗಿದು ಹೋಗಬಹುದು. ಇನ್ನೂ 2 ಪ್ರಾರ್ಥನೆಗಳನ್ನು ಆತನ ಯಾವಾಗ ಮಾಡ್ತಾ ಇದ್ದ? ಆತನು ಊಟಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ತಾರೆ. ಕೊನೆಯ ಪ್ರಾರ್ಥನೆ ಯಾವಾಗ ಇರಬಹುದು? ಆತನ ಒಂದು ಊಟ ಮುಗಿದ ನಂತರ ಆತನ ಮಾಡಿರಬಹುದು. ಆತನ ಸಂಪೂರ್ಣ ದಿನವು ಆತನ ಪ್ರಾರ್ಥನೆಯಿಂದ ತುಂಬಿಸಲ್ಪಡುತ್ತದೆ. ಆತನು ಕೇವಲ 3 ಬಾರಿ ಊಟ ಮಾಡ್ತಿರಬಹುದು.
Yeah.
ನಮಗೆ ಸಂತೋಷವು ಎಲ್ಲಿಗೆ ಬರುತ್ತದೆ?
continuously unto God. ನಾವು ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡುವಾಗ ನಮಗೆ ಸಂತೋಷ ಬರುತ್ತದೆ ಎಂದು ನಾವು ನೋಡುತ್ತೇವೆ. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಮತ್ತಾಯ ಸುವಾರ್ತೆ 9:28 ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. After Jesus had entered the house, the two blind men came to him. Then Jesus asked like this, do you believe that I am able to do this? ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದ್ದಕ್ಕೆ ಅವರು, ಹೌದು ಸ್ವಾಮಿ ನಂಬುತ್ತೇವೆ ಅಂದರು. ಈ ಒಂದು ಎಡೆಬಿಡದ ಪ್ರಾರ್ಥನೆಗೆ ಸಿಕ್ಕಿದಂತ ಉತ್ತರ ಇದಾಗಿದೆ.